ನಮಸ್ಕಾರ ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ ಇದು ಬದಲಾವಣೆ ದೈನಿಕದ ಕೊಡುಗೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ರಾಮಸಾಗರ ಗ್ರಾಮದ ಮೌಲಾಲಿ ಮಸೀದಿಯನ್ನು ಕಾಂಗ್ರೆಸ್ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ನಾಯಕ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ರಾಮಸಾಗರ ಗ್ರಾಮದಲ್ಲಿ ಭಾವೈಕ್ಯತೆ ಇದೆ ಎಲ್ಲರೂ ಒಂದಾಗಿರುವುದನ್ನು ಪ್ರಸ್ತುತ ದಿನಗಳಲ್ಲಿ ನೋಡುವುದೇ ಒಂದು ದೊಡ್ಡ ಸೌಭಾಗ್ಯ ಬಿಜೆಪಿಯ ದೊಂಬರಾಟದಲ್ಲಿ ಜನರ ಬದುಕು ಕಷ್ಟವಾಗಿದೆ ಆದರೆ ರಾಮಸಾಗರ ಹೆಸರಿಗೆ ತಕ್ಕಂತೆ ಇದೆ ಅದು ಹಾಗೇ ಇರಲಿ ಎಂದು ಆಶಿಸುವೆ ಎಂದರು ಈ ವೇಳೆ ಮೌಲಾ ಸಾಬ್ ಹನುಮಂತಪ್ಪ ನಾಯಕ ರಾಮಚಂದ್ರ ಗೌಸ್ ಸಾಬ್ ಸಣ್ಣ ಮೌಲಾ ಸಾಬ್ ಇರ್ಫಾನ್ ಮಂಜುನಾಥ ಯಮನೂರಪ್ಪ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಂದು ರಾಮಸಾಗರದ ಮೌಲಾಲಿ ಮಸೀದಿಗೆ ನನ್ನನ್ನು 15 ದಿನ ತಳಗಡೆ ಎಲ್ಲ ಊರಿನ ಮುಖಂಡರು ನನ್ನನ್ನು ಆತ್ಮೀಯವಾಗಿ ಆಹ್ವಾನಿಸಿ ಇಲ್ಲ ಈ ಮಸೀದಿಗೆ ತಾವು ಭೇಟಿ ಕೊಡಬೇಕು ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ಅಂದಾಗ ನನಗೆ ಬಹಳ ಖುಷಿ ಮತ್ತು ಹೆಮ್ಮೆ ಆಯಿತು ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂತ ರಾಮಸಾಗರ ಗ್ರಾಮದ ಎಲ್ಲ ಮುಖಂಡರಿಗೆ ಹಾಗೂ ಇಲ್ಲಿ ಬಂದಂತ ಮೌಲಾಲಿ ದೇವರ ಭಕ್ತ ವೃಂದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಕ ಬಯಸುತ್ತೇನೆ ಭಕ್ತರ ಮೌಲಾಲಿ ದೇವರಿಗೆ ಈ ನಿಟ್ಟಿನಲ್ಲಿ ನಮ್ಮ ಊರಿನ ದೇವ ಹಿರಿಯರೆಲ್ಲ ಬಂದಾಗ ನನಗೆ ಬಹಳ ಖುಷಿ ಆಯಿತು ಯಾಕಂದ್ರೆ ಇಂಥ ಒಂದು ಕಾರ್ಯಕ್ಕೆ ನನ್ನದಾದ ಒಂದು ಅಲ್ಪ ಒಂದು ಕಾರಣಕ್ಕೆ ಭಾಗ್ಯ ನನಗೆ ಸಿಕ್ಕೈತಲ್ಲ ಅಂತ ಅಂತಂದು ಈ ಊರಿನ ಮುಖಂಡರಿಗೆ ಧನ್ಯವಾದಗಳನ್ನ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಈ ಒಂದು ಕಟ್ಟಡ ಕಾಮಗಾರಿಯಲ್ಲಿ ನನ್ನದು ಒಂದು ಸ್ವಲ್ಪ ಅಲ್ಪ ಕಾರಣಕ್ಕೆ ಕೊಟ್ಟಿದ್ದೀನಿ ಅನ್ನೋ ಒಂದು ಸಂತೃಪ್ತಿ ನನ್ನ ಮನಸ್ಸಿನಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇದೇ ರೀತಿ ಯಾಕಂದ್ರೆ ಒಗ್ಗಟ್ಟಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಇರೋದ್ರಿಂದ ನೋಡಿ ಯಾಕಂದ್ರೆ ಕಡಿಮೆ ಅವಧಿಯಲ್ಲಿ ಇಂಥ ಸುಂದರವಾದ ಒಂದು ಮಸೀದಿ ತಯಾರಾಗಿದೆ ಅಂದ್ರೆ ಇದಕ್ಕೆಲ್ಲ ನಿಮ್ಮ ರಾಮಸಾಗರ ಗ್ರಾಮದ ಎಲ್ಲ ಅಣ್ಣ ತಮ್ಮಂದರಿಗೆ ಮತ್ತು ನಿಮಿತ್ತ ಆಗಬೇಕಂತ ಇದೇ ರೀತಿ ಒಗ್ಗಟ್ಟಾಗಿ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ನೀವೆಲ್ಲರೂ ಒಗ್ಗಟ್ಟ ಇದೇ ರೀತಿ ಇದ್ರೆ ಇಡೀ ಗುಡಿ ಗುಂಡಾರಗಳು ಮಸೀದಿ ಚರ್ಚು ಎಲ್ಲವೂ ಅಭಿವೃದ್ಧಿ ಹೊಂದುತ್ತಾ ಅಂತ ಈ ಸಂದರ್ಭಕ್ಕೆ ಹೇಳಕ್ ಬಯಸ್ತಾ ಇದ್ದೀನಿ ಹಾಗೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಇರಲಿ ಯಾಕಂದ್ರೆ ನಾನು ಬಂದಾಗ ಪಾಪ ಅಷ್ಟೊಂದು ಅದ್ಭುತವಾಗಿ ನೀವು ಸ್ವಾಗತ ಮಾಡಿದ್ರಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾ ಚಿರಋಣಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ